हेलो गाइस, न्यू नोड़ता है जरा कनाडा स्पोर्ट्स एक्सपर्ट यूट्यूब चैनल। टी20 फस्ट टी20 मैच कंप्लीट आगे। इंडिया 38 रन भर्जरी विक्ट्रीन साधिसिदे। ई विक्ट्री के कारण यारो मैच तिरुगिसिद आटगार यारो भुवनेश्वर कुमार मत्तु दीपक चहर बौलिंग अल्ली मिंची मैच न टर्न माडरु। नीवु इन्नु नम्म टेलीग्राम चानल ना जॉइन आगिल्ल अंद्रे जॉइन आगि सब्सक्राइब माडि। नम्म चानल ना इन्नु सब्सक्राइब माडिल्ल अंद्रे इंपार्टेंट प्लेयर गळु नम्म दीपक चहर अवरु मैच टर्न आगिद ओवर दीपक चहर अवर ओवर एरडु प्रमुख विकेट न पडेद्रु। अदाद मेले एल्ल ಆಟಗಾರರು ಕೂಡ ತುಂಬ 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 ಚೆನ್ನಾಗಿ ಆಡಿದ್ರು। ಶ್ರೀಲಂಕಾ ಫಸ್ಟ್ 5 ಓವರಲ್ಲಿ ತುಂಬ ತುಂಬ ಚೆನ್ನಾಗಿ ಆಡ್ತು। ಒಳ್ಳೆ ಆಟಗಾರರು ಕೂಡ ಇದ್ದರು, ಒಳ್ಳೆ ಆಟಗಾರರು ತುಂಬ ಚೆನ್ನಾಗಿ ಮಿಂಚ್ತಾ ಇದ್ದರು। ಆದರೆ ಶ್ರೀಲಂಕನ್ ಬ್ಯಾಟ್ಸ್ಮನ್ಗಳು ಸ್ವಲ್ಪ ರೀತಿಯಾಗ ಒಂದು ಕಾಟ ಕೊಟ್ಟರು। ಆ ಕಾಟ ಇಂಡಿಯಾಗೆ ದೊಡ್ಡ ಕಾಟ ಅನ್ನಿಸಲಿಲ್ಲ, ಈಜಿಯಾಗಿ ಹೋಯಿತು, ಈಸಿಯಾಗಿ ಬಂತು। ನಮ್ಮ ಟೀಮ್ ಇಂಡಿಯಾ ಫೈನಲಿ 38 ರನ್ಗಳಿಂದ ಭರ್ಜರಿ ಜಯ ಸಾಧಿಸ್ತು। ಇಂಡಿಯಾ ಚೇಸಿಂಗ್ ತಗೊಂಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು। ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಒಂಥರ ನನಗೆ ಇಷ್ಟ ಆಗಲ್ಲ, ಚೇಸಿಂಗ್ ತೊಗೊಂಡ್ರೆ ಈಸಿ ವಿನ್ ಅನ್ಸುತ್ತೆ। ಟಾಸ್ ಗೆಲ್ಲಬೇಕು, ಚೇಸಿಂಗ್ ತೊಗೊಬೇಕು, ಚೇಸಿಂಗ್ ಪಿಚ್ಚು ಇದು। ಆದರೆ ಬೌಲಿಂಗ್ ಸ್ಟ್ರೆಂತ್ ತುಂಬ ಚೆನ್ನಾಗಿದೆ, ಚೇಸಿಂಗ್ ಪಿಚ್ಚು ಅಲ್ಲ ಅದು ಬ್ಯಾಟಿಂಗ್ ಪಿಚ್ಚಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ। ಇಂಡಿಯಾ ಬೌಲರ್ಸ್ಗಳು ತುಂಬ 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 ಚೆನ್ನಾಗಿ ಟರ್ನ್ ಮಾತ್ರ ಬಂದರು। ನನಗೆ ತುಂಬ ಇಷ್ಟವಾಗಿದ್ದು ಎಲ್ಲಿ ಅಪ್ಪ ಅಂದರೆ ಪೃಥ್ವಿ ಶಾ ಡಕ್ಔಟ್ ಆಗಿದ್ದು ನನಗೆ ತುಂಬ ತುಂಬ ಒಂದು ಇಷ್ಟವಾಗೇ ಇಲ್ಲ। ಅವರು ಶ್ರೀಲಂಕನ್ ಪ್ಲೇಯರ್ಸು ಒಳ್ಳೊಳ್ಳೆ ವಿಕೆಟ್ಸ್ಗಳು ತೆಗೆದರು, ಇಂಟ್ರವಲಲ್ಲಿ ಮಾತ್ರ ತುಂಬ ತುಂಬ ವಿಕೆಟ್ಗಳು ತೆಗೆದರು। ಡ್ರಿಂಕ್ಸ್ ಬ್ರೇಕ್ ಆದಮೇಲೆ ವಿಕೆಟು ಪ್ರತಿಯೊಂದು ಓವರ್ಗಳಲ್ಲೂ ಕೂಡ ಒಂದು ಒಂದು ಅಟ್ಟಹಾಸ ಮೆರೆಕೆ ಹೋಗ್ತಿದ್ರು। ಆದರೆ ಫೈನಲಿ ನಮ್ಮ ಟೀಮ್ ಇಂಡಿಯಾ ಬಿಡಲಿಲ್ಲ, ಅವರು ಬೇಜಾನ್ ಬಾರಿಸಿದ್ರು। ಫಸ್ಟ್ ODIಯಲ್ಲಿ ಯಾವ ರೀತಿ ರಿವೆಂಜ್ ತೊಗೊಂಡ್ರು ಅದೇ ಥರ ಫಸ್ಟ್ T20 ಮ್ಯಾಚಲ್ಲೂ ರಿವೆಂಜ್ ತೊಗೊಂಡ್ರು। ಪೃಥ್ವಿ ಶಾ ಅವರ ಕಳಪೆ ಪ್ರದರ್ಶನ ಎದ್ದು ಕಾಣಿಸಿದೆ, ಮತ್ತೊಮ್ಮೆ ಪೃಥ್ವಿ ಶಾ ಫೇಲ್ಯೂರ್ ಆಗಿದ್ದಾರೆ। ಅವರು ODIಯಲ್ಲಿ ಚೆನ್ನಾಗಿ ಮಾಡಿದ್ರು ಪೃಥ್ವಿ ಶಾ, ಆದರೆ T20ಯಲ್ಲಿ ಚೆನ್ನಾಗಿ ಮಾಡಿಲ್ಲ। ಡೆಬ್ಯೂ ಮ್ಯಾಚಲ್ಲಿ ಟಾಸ್ ಗೆದ್ದಿದ್ದು ಯಾರಪ್ಪ ಅಂದರೆ ಶ್ರೀಲಂಕಾ ಟಾಸ್ ಗೆದ್ದರು, ಬೌಲಿಂಗ್ ತೊಗೊಂಡ್ರು, ಮ್ಯಾಚ್ ಗೆಲ್ತಾರಂತ ತಿಳ್ಕೊಂಡಿದ್ರಿ, ಆದರೆ ಮ್ಯಾಚ್ ಗೆಲ್ಲಕ್ಕೆ ಸಾಧ್ಯವಾಗಿಲ್ಲ। ಇದು ಶ್ರೀಲಂಕಾ ಕತೆ, ಫಸ್ಟ್ T20 ಮ್ಯಾಚ್ ಹೈಲೈಟ್ಸು, ಇದು ಕಂಪ್ಲೀಟ್ ಮ್ಯಾಚ್ ಟರ್ನ್ ಮಾಡಿದಂಥ ಸುದ್ದಿ। ನೀವೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಂದ್ರೆ ಗೈಸ್ ಬೇಗ ಜನಕ್ಕೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗ್ತಾ ಬರ್ತಿರುತ್ತೆ। ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಸಪೋರ್ಟ್ ನೀಡ್ತಾ ಇರಿ। ಸಿಗೋಣ ಮುಂದಿನ ವಿಡಿಯೋ।